ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ತುಂಗ ಪಾಕಶಾಲೆ. ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇವತ್ತು ನುಗ್ಗೆಕಾಯಿ ಸಾಂಬಾರು ಮಾಡೋಣ. ಎರಡೇ ಎರಡು ಟೊಮೆಟೊ ಇದ್ರೆ ಸಾಕು, ತುಂಬಾ ರುಚಿಯಾಗಿ ನುಗ್ಗೆಕಾಯಿ ಸಾಂಬಾರು ಮಾಡ್ಬೋದು. ತೊಗರಿಬೇಳೆ ಮತ್ತೆ ಅವರು ಬೇಳೆ ಹಾಕಿರೋಂಥ ನುಗ್ಗೆಕಾಯಿ ಸಾಂಬಾರು ಇದು ತುಂಬಾ ಚೆನ್ನಾಗಿರುತ್ತೆ. ರಾಗಿ ಮುದ್ದೆ ವೈಟ್ ರೈಸ್ ಬಂತು, ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ. ಬನ್ನಿ, ಒಂದು ಕುಕ್ಕರ್ ತಗೊಂಡಿದ್ದೀನಿ. ಅರ್ಧ ಕಪ್ಪು ತೊಗರಿಬೇಳೆನ ವಾಶ್ ಮಾಡಿಬಿಟ್ಟು ಒಂದು 20 ನಿಮಿಷ ನೀರನ್ನು ನೆನೆಸಿಟ್ಟಿದ್ದೆ. ತೊಗರಿಬೇಳೆ ಹಾಕ್ಕೊತಾ ಇದ್ದೀನಿ. ಕಾಲು ಕಪ್ಪಷ್ಟು ಅವರೇ ಬೇಳೆ ಇದು ಅಷ್ಟೇ. ವಾಶ್ ಮಾಡಿಬಿಟ್ಟು ಒಂದು 20 ನಿಮಿಷ ನೀರನ್ನು ನೆನೆಸಿಟ್ಟಿದ್ದೆ. ಚೆನ್ನಾಗಿ ಬೇಯುತ್ತೆ ಫ್ರೆಂಡ್ಸ್. ಸೊ ಅದಕ್ಕೆ ನೀರಲ್ಲಿ ನೆನೆಸಿಟ್ಟರೆ ತುಂಬ ಚೆನ್ನಾಗಿ ಬೇಯುತ್ತೆ. ಎರಡು ನಾಟಿ ಟೊಮೆಟೊ ತೊಗೊಂಡಿದ್ದೀನಿ, ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ನೀರು ಹಾಕ್ಕೊತಾ ಇದ್ದೀನಿ. ಈಗ ಒಂದು ಅರ್ಧ ಲೀಟ್ರಷ್ಟು ನೀರು ಹಾಕಿದ್ದೀನಿ. ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ. ಒಂದು ಅರ್ಧ ಟೀಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಕುಕ್ಕರ್ ಲಿಟ್ ಕ್ಲೋಸ್ ಮಾಡಿ ಒಂದು 4 ವಿಷಿಲ್ ಕೂಗಿಸಿ ಫ್ರೆಂಡ್ಸ್. ಚೆನ್ನಾಗಿ ತೊಗರಿಬೇಳೆ ಅವರೇ ಬೇಳೆ ಬೇಯಬೇಕಾಗುತ್ತೆ. ಸೊ ಅದಕ್ಕೆ ಚೆನ್ನಾಗಿ ಬೇಯಬೇಕು. ಸ್ಟವ್ ಹಚ್ಕೊಳ್ಳೋಣ. ಇದು ಕುಕ್ಕರ್ ಕೂಗೋಷ್ಟರಲ್ಲಿ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಸಣ್ಣದೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಒಂದು 3 ಟೇಬಲ್ಸ್ಪೂನ್ ಅಷ್ಟು ಫ್ರೆಶ್ ತೆಂಗಿನಕಾಯಿ ತುರಿ ಹಾಕ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಸ್ವಲ್ಪ ಹುಣಸೆ ಹಣ್ಣು ಹಾಕ್ತಾ ಇದ್ದೀನಿ ನೀರಲ್ಲಿ ನೆನೆಸಿಟ್ಟಿದ್ದು. 1 ಟೇಬಲ್ಸ್ಪೂನ್ ಅಷ್ಟು ಬೇಳೆ ಸಾಂಬಾರು ಪುಡಿ ಹಾಕ್ತಾ ಇದ್ದೀನಿ. ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣು ಗ್ರೈಂಡ್ ಮಾಡಬೇಕಾಗತ್ತೆ. ನೋಡಿ, ಈ ರೀತಿ ನುಣ್ಣು ಗ್ರೈಂಡ್ ಮಾಡ್ಕೊಬೇಕಾಗತ್ತೆ. ಕುಕ್ಕರ್ ಕುಗಿ ಯಾರಿ ತಣ್ಣಗಾಗಿದೆ, ಲಿಡ್ ಓಪನ್ ಮಾಡೋಣ. ನೋಡಿ, ಬಿಸಿ ಇದ್ದಾಗಲೇ ಒಂದು ಸ್ವಲ್ಪ ಬೇಳೆ ಟೊಮೆಟೊ ಎಲ್ಲ ಸ್ಮ್ಯಾಶ್ ಮಾಡ್ಕೊಳ್ಳಿ. ನೋಡಿ, ಸಾಕು ಇಷ್ಟು ಸ್ಮ್ಯಾಶ್ ಮಾಡಿದ್ರೆ. ಈರುಳ್ಳಿ ಹಾಕ್ಕೊತಾ ಇದ್ದೀನಿ, ಒಂದು 5 ಈರುಳ್ಳಿ. ಸಾಂಬಾರು ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ನಿಮ್ಮ ಮನೇಲಿ ಯಾವ್ದಿದೆ ಈರುಳ್ಳಿ ಅದನ್ನೇ ಕಟ್ ಮಾಡಿ ಹಾಕ್ಕೊಳ್ಳಿ. ನುಗ್ಗೆಕಾಯಿ ಹಾಕ್ಕೊತಾ ಇದ್ದೀನಿ. ನೋಡಿ, ನುಗ್ಗೆಕಾಯಿ ಮೇಲಿರೋ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ವಾಶ್ ಮಾಡಿ ಹಾಕ್ಕೊತಾ ಇದ್ದೀನಿ. ಒಂದು ಆಲೂಗಡ್ಡೆ ಹಾಕ್ಕೊತಾ ಇದ್ದೀನಿ, ಸಿಪ್ಪೆ ಎರೆದ್ಬಿಟ್ಟು ವಾಶ್ ಮಾಡಿಬಿಟ್ಟು. ಬದನೆಕಾಯಿ ಹಾಕ್ತಾ ಇದ್ದೀನಿ, ನಾವು ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕ್ತಾ ಇದ್ದೀನಿ. ನೋಡಿ, ಅದೇ ಮಿಕ್ಸಿ ಜಾರ್ಗೆ ನೀರು ಹಾಕ್ಬಿಟ್ಟು ಹಾಕ್ತಾ ಇದ್ದೀನಿ. ನಿಮಗೆ ಸಾಂಬಾರು ಕ್ವಾಂಟಿಟಿ ನೋಡಿಬಿಟ್ಟು ನೀರು ಹಾಕ್ಕೊಳ್ಳಿ ಸಾಕು. ನನಗೆ ಸಾಂಬಾರು ಒಂದು ಸ್ವಲ್ಪ ಗಟ್ಟಿನೇ ಇರಲಿ, ಮುದ್ದೆ ಚೆನ್ನಾಗಿರುತ್ತೆ. ಒಂದರ್ಧ ಸಣ್ಣಗಚ್ಚಿರೋಂಥ ಟೊಮೆಟೊ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಮಿಕ್ಸ್ ಮಾಡಿ ತಿರ್ಗಾ ಸ್ಟವ್ ಹಚ್ಕೊಳ್ಳೋಣ. ಫ್ರೆಂಡ್ಸ್, ನೋಡಿ, ಹಿಂಗೆ ಓಪನ್ ಲಿಡ್ಡಲ್ಲೇ ಬೇಯಿಸ್ಬೋದು ಅಥವಾ ಒಂದೇ ಒಂದು ವಿಜಿಲ್ ಕೂಗಿಸಿದ್ರೆ ಸಾಕಾಗುತ್ತೆ, ಬೇಗ ಆಗುತ್ತೆ. ನೋಡಿ, ಒಂದೇ ಒಂದು ವಿಜಿಲ್ ಕೂಗಿಸೋಣ ಸಾಕು. ಫ್ರೆಂಡ್ಸ್, ನೋಡಿ, ಕುಕ್ಕರ್ ಕೂಗಿ ಯಾರಿ ತಣ್ಣಗಾಗಿದೆ, ಲಿಡ್ ಓಪನ್ ಮಾಡೋಣ. ಫ್ರೆಂಡ್ಸ್, ಮಿಕ್ಸ್ ಮಾಡಿ ನೋಡಿ ಎಷ್ಟು ಚೆನ್ನಾಗಾಗಿದೆ. ನುಗ್ಗೆಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ, ಒಂದೇ ವಿಜಿಲ್ ಸಾಕು. ನೋಡಿ, ಲಾಸ್ಟಿಗೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ. ರೆಡಿ ಆಯಿತು ನುಗ್ಗೆಕಾಯಿ ಸಾಂಬಾರು, ಈಗ ಡಿಶ್ ಔಟ್ ಮಾಡೋಣ. ಫ್ರೆಂಡ್ಸ್, ನೋಡಿ, ನುಗ್ಗೆಕಾಯಿ ಸಾಂಬಾರು ರೆಡಿಯಾಗಿದೆ. ಕೇವಲ 2 ಟೊಮೆಟೊ ಯೂಸ್ ಮಾಡಿ ಮಾಡಿರೋಂಥ ನುಗ್ಗೆಕಾಯಿ ಸಾಂಬಾರು ನೀವು ಮಾಡಿ ಹೇಗೆ ಬಂತು ಅಂತ ಹೇಳಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.